ನಮಸ್ಕಾರ ಸ್ನೇಹಿತರೆ, ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ವಿಶೇಷವಾದಂತಹ ಒಂದು ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನವು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ರಂಗಾಪುರ ಎಂಬ ಗ್ರಾಮದಲ್ಲಿದೆ. ಇಲ್ಲಿ ಬಹಳಷ್ಟು ಪವಾಡಗಳು ನಡೆದಿದೆ, ಇಷ್ಟಾರ್ಥಗಳು ಸಿದ್ಧಿಯಾಗಿದೆ. ಈ ಕ್ಷೇತ್ರದ ಒಂದು ಚಿಕ್ಕ ಕಥೆ ಹೇಳ್ತೀನಿ, ಕೇಳಿ. ಈ ಕ್ಷೇತ್ರದ ಹೆಸರು ಹನುಮಂತರಾಯರ ತೋಟ ಅಂತ. 1985 ಬೈಲ್ ಶೆಟ್ರು ಅನ್ನೋರು ಈ ಜಮೀನಿನ ಖರೀದಿ ಮಾಡ್ತಾರೆ. ಪ್ರತಿದಿನ ರಾತ್ರಿ ಕನಸಲ್ಲಿ ಬೈಲ್ ಶೆಟ್ರಿಗೆ ಬೆತ್ತದ ರೀತಿಯಲ್ಲಿ ಹನುಮಂತರಾಯ ಕಾಣಿಸ್ತಾ ಇರುತ್ತೆ. ಸುಮಾರು ಕಡೆ ವಿಚಾರಿಸ್ತಾ ಹದ್ದಿನಕಲ್ಲು ಆಂಜನೇಯ ಗುಡಿಗೂ ತೆರಳಿ ಕೇಳ್ತಾರೆ. ಆಗ ಗೊತ್ತಾಗುತ್ತೆ ಈ ಸ್ವಾಮಿಯ ಮೂಲ ಸ್ಥಾನ ಯಡಿಯೂರ ಹತ್ರ ಇರೋ ಹದ್ದಿನಕಲ್ಲು ಅಂತ. ಆಗ ಹದ್ದಿನಕಲ್ಲು ಆಂಜನೇಯ ಗುಡಿಯಲ್ಲಿ ವಿಚಾರಿಸಿದಾಗ ಆ ಸ್ವಾಮಿ ಒಬ್ಬರ ಮೈ ಮೇಲೆ ಬಂದು ಹೇಳುತ್ತೆ, 1950 ಇಲ್ಲಿ ಸತತವಾಗಿ ಪೂಜೆ ನಡೀತಾ ಇತ್ತು, ಈಗ ನಿಂತಿದೆ, ಮತ್ತೆ ಪ್ರಾರಂಭ ಮಾಡಿ ಅಂತ ವಾಗ್ದಾನವನ್ನು ಮಾಡಿ ಬೆತ್ತವನ್ನು ಕೊಟ್ಟು ಕಳಿಸುತ್ತೆ. ಆ ಬೆತ್ತದ ಮುಖಾಂತರ ಮತ್ತೆ ಇಲ್ಲಿ ಪೂಜೆ ಪ್ರಾರಂಭವಾಗುತ್ತೆ. 1998 ಪೀಠದಲ್ಲಿ ಬರವಣಿಗೆ ಶುರುವಾಗುತ್ತೆ. ಆಗಿಂದ ಈಗಿನವರೆಗೂ ಜನರ ಕಷ್ಟಗಳು, ಮಾಟ ಮಂತ್ರಗಳು, ಮದುವೆಗಳು, ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ, ಹೀಗೆ ಎಲ್ಲ ಇಷ್ಟಾರ್ಥಗಳು ಇಲ್ಲಿ ಸಿದ್ಧಿಯಾಗ್ತಾ ಇದೆ. ನೀವು ಒಮ್ಮೆ ಭೇಟಿ ನೀಡಿ ಹನುಮಂತರಾಯರ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನು ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀರಾಮ್.